ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಐದುನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದಿಂದ ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುತೇಕ ಖಾತರಿಯಾಗಿರುವಂತಹ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆಯ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಬಿ ಎ ಬಿ ಎಸ್ ಸಿ ಇದೆ ಸಾಕ ಅಥವಾ ಎಂ ಎಂ ಎಸ್ ಸಿ ಕೂಡ ಬೇಕಾಗತ್ತಾ ಅಂದರೆ ಪಿ ಜಿ ಕೂಡ ಕಂಪಲ್ಸರಿನ ಜೊತೆಗೆ ಟಿಇಟಿ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಸೊ ಕೆಲವರು ಹೇಳ್ತಾರೆ ಟಿಇಟಿ ಕೂಡ ಬೇಕಾಗುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ ಮಾಸ್ಟರ್ ಡಿಗ್ರಿ ಕೂಡ ಅಥವಾ ಪಿ ಕೂಡ ಬೇಕಾಗುತ್ತೆ ಅಂತ ಹೇಳಿ ಸೊ ಈ ಸಂದರ್ಭದಲ್ಲಿ ಈ ಎರಡು ಡೌಟ್ ಗಳಿಗೆ ನಿಮಗೆ ನೇರವಾಗಿ ಉತ್ತರವನ್ನ ನೀಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ವಿಡಿಯೋ ಆರಂಭ ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದ್ರೂ ಎಜುನಿಟ್ಸ್ ಹೊಸಬರಾಗಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಹೋಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬಲ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನಿದೆ ಇದು ಕರ್ನಾಟಕದಲ್ಲಿ ಇತ್ತೀಚೆಗೆ ರೀಸೆಂಟ್ ಆಗಿ ಯಾವುದೇ ನೇಮಕಾತಿಗಳು ನಡೆದಿಲ್ಲ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ನೋಟಿಫಿಕೇಶನ್ ಆಧಾರಿತವಾಗಿ ನಾನು ನಿಮಗೆ ವಿದ್ಯಾರ್ಹತೆಯ ಬಗ್ಗೆ ಹಾಗೆ ಟಿಯ ಬೇಕೋ ಬೇಡವೋ ಟಿಇಟಿ ಮ್ಯಾಂಡೇಟರಿ ಇದೆಯೋ ಇಲ್ವೋ ಅನ್ನುವಂತಹ ಎರಡು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ಇದ್ರೆ ವಿದ್ಯಾರ್ಹತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಎ ಅಥವಾ ಬಿಎಸ್ಸಿ ಪದವಿ ಮತ್ತು ಭಾರತ ದೇಶದ ಕಾನೂನಿನಂತೆ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದಿಂದ ಅಂಗೀಕೃತವಾದ ಒಂದು ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಅಥವಾ ಬಿಎಡ್ ಪದವಿಯನ್ನು ಪಡ್ಕೊಂಡಿರಬೇಕು ನೇರವಾಗಿ ಸ್ಪಷ್ಟತೆಯಿಂದ ಕೂಡಿರುವಂತಹ ಉತ್ತರ ಎ ಅಥವಾ ಬಿ ಎಸ್ ಸಿ ಜೊತೆಗೆ ಬಿಎಡ್ ಬಿ ಎ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಆದವರು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿನಲ್ಲಿ ಪಾಲ್ಗೊಳ್ಳಬಹುದು ಈ ವರ್ಷ ನೇಮಕಾತಿಯ ವಿಧಾನಗಳಲ್ಲಿ ತಿದ್ದುಪಡಿಯನ್ನು ತಂದರೂ ಕೂಡ ತರಬಹುದು ಬಟ್ ಆ ರೀತಿಯ ಯಾವುದೇ ಮುನ್ಸೂಚನೆಗಳ ಸದ್ಯ ಕಂಡು ಬರ್ತಾ ಇಲ್ಲ ಹಾಗಾಗಿ ಬಹುತೇಕ ಮತ್ತೆ ಬಿ ಎಸ್ ಸಿ ಬಿಎಡ್ ರಿಮೇನಿಂಗ್ ಆಗಿ ಉಳ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದನ್ನ ಗಮನಿಸ್ತಾ ಇದ್ವಿ ಜೊತೆಗೆ ಸಂಪೂರ್ಣ ನೋಟಿಫಿಕೇಶನ್ ನಲ್ಲಿ ಯಾವುದೇ ಮೂಲೆಯಲ್ಲೂ ಕೂಡ ನಮಗೆ ಟಿಇಟಿಯ ಬಗ್ಗೆ ಉಲ್ಲೇಖವಿಲ್ಲ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕೇ ಆಗಲಿ ಅಥವಾ ಈ ಹಿಂದೆ ನಡೆದಂತಹ ಎಚ್ ಎಸ್ ಟಿ ಆರ್ ನೇಮಕಾತಿಗಳೇ ಆಗಲಿ ಅಲ್ಲಿ ಟಿ ಇ ಟಿಯನ್ನು ಕಡ್ಡಾಯವಾಗಿ ಅವರು ತೆಗೆದುಕೊಂಡಿಲ್ಲ ಪರಿಗಣಿಸಿಲ್ಲ ಹಾಗಾಗಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯವಲ್ಲ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ ಜೊತೆಗೆ ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತಾರೆ ಸಿಲಬಸ್ ಬಗ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ಗಳ ಬಗ್ಗೆ ಆಗಿರಬಹುದು ಅಥವಾ ಈ ಬೇರೆ ಬೇರೆಂಥ ಒಂದಿಷ್ಟು ನೇಮಕಾತಿಗೆ ಸಂಬಂಧಪಟ್ಟಂಥ ಇನ್ನಷ್ಟು ವಿವರಗಳ ಬಗ್ಗೆ ಮತ್ತೊಂದು ಡಿಟೇಲ್ಡ್ ಆಲ್ರೆಡಿ ವಿಡಿಯೋನ ನಾನು ನಿಮ್ಗೆ ಮಾಡಿದ್ದೀನಿ ಈ ಎರಡು ಡೌಟ್ ಇತ್ತು ಜೊತೆಗೆ ನಿಮಗೆ ಡಿಗ್ರಿಯ ಇಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಬಿ ಎಡ್ನ ಹತ್ತು ಪರ್ಸೆಂಟ್ ಅಂಕಗಳು ಡಿಗ್ರಿಯ ಇಪ್ಪತ್ತು ಪರ್ಸೆಂಟ್ ಅಂಕಗಳನ್ನು ಮತ್ತು ಎಪ್ಪತ್ತು ಪರ್ಸೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ ಒಟ್ಟು ಇಲ್ಲಿ ನೂರು ಪರ್ಸೆಂಟನ್ನು ಅನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ವಿವರಗಳಿದೆ ನೋಡಿ ಪ್ರೌಢಶಾಲಾ ಸಹಾಯಕ ಶಿಕ್ಷಕ ಗ್ರೇಡ್ ಟು ಕಲಾ ಭೌತ ವಿಜ್ಞಾನ ಜೀವ ವಿಜ್ಞಾನ ಮತ್ತು ಭಾಷೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಶೇಕಡಾ ಎಪ್ಪತ್ತು ಪರ್ಸೆಂಟ್ ಅಂಕ ಬಿ ಎ ಬಿ ಸಿನಲ್ಲಿ ಪಡೆದಂಥ ಇಪ್ಪತ್ತು ಪರ್ಸೆಂಟ್ ಅಂಕ ಮತ್ತು ಬಿ ಎಡ್ ಪದವಿಯಲ್ಲಿ ಪಡೆದಂತಹ ಹತ್ತು ಪರ್ಸೆಂಟ್ ಅಂಕಗಳನ್ನು ಒಂದು ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೀಸಲಾತಿ ನಿಯಮದ ಅನ್ವಯ ನಮ್ಮನ್ನು ಆಯ್ಕೆ ಮಾಡುವಂತಹ ಪದ್ಧತಿ ಇದು ನಡ್ಕೊಂಡು ಗಮನಿಸ್ತಾ ಇದ್ವಿ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಬಹುಶಃ ಇದೇ ಉಳಿಕೊಳ್ಳಬಹುದು ಸಾಮಾನ್ಯ ವರ್ಗದವರಿಗೆ ನಲವತ್ತೆರಡು ವರ್ಷ ಗರಿಷ್ಠ ಹಾಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ನಲವತ್ತೈದು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲವತ್ತೈದು ವರ್ಷ ಕೂಡ ಇದು ರಿಮೇನಿಂಗ್ ಆಗಿ ಉಳಿಕೋದು ಇದರಲ್ಲಿ ಬದಲಾವಣೆಗಳಾದರೂ ಕೂಡ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲೂ ಕೂಡ ಅದನ್ನು ಅಪ್ಡೇಟ್ ಮಾಡ್ತಾರೆ ಸೊ ಹಾಗಾಗಿ ನಾಲ್ಕು ಪ್ರಮುಖವಾದಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾ ಇದೀನಿ ಒಂದು ಬಿ ಎ ಅಥವಾ ಬಿ ಎಸ್ ಸಿ ಇದ್ರೆ ಸಾಕು ಮಾಸ್ಟರ್ ಡಿಗ್ರಿ ಸದ್ಯಕ್ಕೆ ಕಂಪಲ್ಸರಿ ಇಲ್ಲ ಹೊಸ ನೋಟಿಫಿಕೇಶನ್ ಬಂದ ಮೇಲೆ ಈ ಬಗ್ಗೆ ವಿವರಗಳು ಬರ್ಬೋದು ಬಟ್ ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಸದ್ಯಕ್ಕೆ ಇದನ್ನು ಬಿ ಎ ಬಿ ಎಸ್ ಸಿ ಬಿ ಎಡ್ ಜೊತೆಗೆ ಮಾತ್ರ ನಡೆಸೋದಕ್ಕೆ ಉದ್ದೇಶಿಸಲಾಗಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಚ್ ಎಸ್ ಟಿ ಆರ್ ಆಗಲಿ ಅಥವಾ ಈ ಹಿಂದಿನ ಎಚ್ ಎಸ್ ಟಿ ಆರ್ ನೇಮಕಾತಿಗಳಲ್ಲಿ ಟಿ ಟಿ ಕಡ್ಡಾಯಗೊಳಿಸಿಲ್ಲ ಹಾಗಾಗಿ ಟಿಇಟಿ ಕಡ್ಡಾಯವಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬೇಕು ಹಾಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಪ್ಪತ್ತು ಪರ್ಸೆಂಟ್ ಎಕ್ಸಾಮಿನೇಷನ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅಂಕಗಳು ಇಪ್ಪತ್ತು ಪರ್ಸೆಂಟ್ ಡಿಗ್ರಿ ಅಂಕಗಳು ಮತ್ತು ಹತ್ತು ಪರ್ಸೆಂಟ್ ಬಿಎಡ್ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಜೊತೆಗೆ ವಯೋಮಿತಿಯನ್ನು ಕೂಡ ಗಮನಿಸಿದ್ರಿ ಸಾಮಾನ್ಯ ವರ್ಗದವರಿಗೆ ನಲವತ್ತೆರಡು ವರ್ಷ ಗರಿಷ್ಠ ಇದ್ದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವ್ರಿಗೆ ನಲವತ್ತೈದು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲವತ್ತೈದು ವರ್ಷವನ್ನು ನಿಗದಿಪಡಿಸಿದ್ದಾರೆ ಇನ್ನು ಸಿಲಾಬಸ್ಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಾಗೆ ವಿಷಯವಾರು ಯಾವ ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಪೇಪರ್ ಒನ್ ಹೇಗಿರುತ್ತೆ ಪೇಪರ್ ಟು ಹೆಂಗಿರುತ್ತೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋ ಇದೆ ಮತ್ತೊಂದು ಡಿಟೇಲ್ಡ್ ಆಗಿರುವಂತಹ ಡೆಡಿಕೇಟೆಡ್ ವಿಡಿಯೋನ ಖಂಡಿತವಾಗಿಯೂ ನಿಮ್ಮ ಜೊತೆಗೆ ಆದಷ್ಟು ಶೀಘ್ರ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎನ್ಅಪ್ ಮಾಡ್ತಾ ಇದ್ದೀನಿ ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್